ದಿಗಮತ್ ವೀಕ್ಷಕರಿಗೆ ಬೆಳಗ್ಗೆ ನಮಸ್ಕಾರಗಳ್ರಿ. ಬೌದ್ಧಕ್ಯದ ಮಳೆಗಾಲ ಅಧಿವೇಶನದಾಗ ನಾನು ಬೆಂಗಳೂರಿಗೆ ಹೋಗಿನಿ. ವಿಧಾನಸೌಧದೊಳಗೆ ಏನೋ ಒಂದು ಸಣ್ಣ ಕೆಲಸ ಇದ್ದಾಗ ನಾನು ಅಲ್ಲಿ ಫಸ್ಟ್ ಫ್ಲೋರ್ನಾಗ ಅಡ್ಡಾಡೋತ್ನಾಗ ದಿವಂಗತ ಆನಂದ ಮಾಮಣಿಯವರು ನನಗೆ ಭೇಟಿ ಆಗ್ತಾರೆ. ಬರ್ರಿ ನಮ್ಮ ಚಂಬರ್ಕ್ ಹೋಗೋಣ್ರಿ ಗೌಡ್ರ ಬಾಪು ಗೌಡ್ರ ಅಂತಾರೆ. ಆತ್ಮೀಯವಾಗಿ ಅವ್ರ ಕೂಡೆ ಮಾತಾಡ್ಕೋತ ಅವ್ರ ಚಂಬರ್ಗೆ ಹೋಗ್ತೇನೆ ನಾನು. ಆವತ್ತು ಅವ್ರ ಸ್ಪೀಕರ್ ಆಗಿ ಒಂದು ವರ್ಷ ಕಂಪ್ಲೀಟ್ ಆಗಿರ್ತೈತೆ. ಆನಂದ್ ಮಾಮಣಿಯವರು ಅವ್ರ ಸಿಬ್ಬಂದಿ ಅವ್ರ ಆತ್ಮೀಯರೆಲ್ಲ ಕೂಡಿ ಕೇಕ ತಂದಿಟ್ಟಿರ್ತಾರೆ. ನೀವು ಬರ್ರಿ ಗೌಡ್ರ ಅಂತಾರೆ. ನಾ ಅಂಜುಕೋತನ ಅಳಿಕೋತನ ಕಟ್ ಮಾಡ್ರಿ ಅಂತೆ ನಾನು. ಬರ್ರಿ ಬರ್ರಿ ಅಂದವ್ರನ್ನ ಎಲ್ಲರನ್ನು ಸರಿಸಿ ಕೇಕ್ ಕಟ್ ಮಾಡಿ ನನಗೆ ಕೇಕು ಕೊಡ್ತಾರೆ. ನಾನು ಅವ್ರಿಗೆ ಕೇಕ್ ಕೊಡ್ತೇನೆ. ಆ ನಂತರ ಅವರು ಎನ್ ಟಿ ಚಂಬರ್ಕ ಹೋಗಿಕೊಳ್ತೇವೆ, ಚಹಾ ಕುಡಿತಾರೆ ಅಂತೇಳಿ ಚಹಾನೂ ತರಿಸ್ತಾರೆ ಅವರು ಆನಂದ್ ಮಾಮಣಿಯವರು. ಅವತ್ತು ಮಾತಾಡ್ತಾನೆ ಆನಂದ್ ಮಾಮಣಿಯವರ, ಬರೋ ಚುನಾವಣೆ ನಿಮ್ಗೆ ಒಂದು ಸ್ವಲ್ಪ ತೊಂದರೆ ಆಗ್ಬೋದು ಆಂಬಾಲ್ರಿ ಅಂತ ಹಂಗೆ ಹಟ್ಟಿ ಹೊಡ್ಕೋತ ಹೇಳ್ತಾನೆ. ಯಾಕ್ರಿ ಗೌಡ್ರ ಅಂತಾರೆ ಅವರು. ಮನ್ನಿ ಪಾರ್ಲಿಮೆಂಟ್ ಇಲೆಕ್ಷನ್ದಾಗ ನಿಮ್ಮ ಸೌದತ್ತಿ ಕ್ಷೇತ್ರದಾಗ ಕಾಂಗ್ರೆಸ್ ಭಾಳ ಲೀಡ್ ಆಗೈತಿ, ನಿಮ್ಗೆ ಭಾಳ ತೊಂದರೆ ಆಗ್ತೈತಿ, ಯಾರ್ಯಾರೋ ಏನೇನೋ ಒಟ್ಟು ನಿಮ್ಮ ಕ್ಷೇತ್ರದಾಗ ಕೈ ಆಡ್ಸತ್ತಾರು, ನಿಮ್ಗೆ ಅಡಚಣೆ ಆಗ್ಬೋದೇನ ಅಂತ ನಾ ಅಂತೇನೆ ಅವ್ರಿಗೆ ನಕ್ಕೋತಾನ. ಆವಾಗ ಗೌಡ್ರ, ನಮ್ಮ ತಂದೆ ಅವ್ರ ಕಾಲದಿಂದನೂ ಈ ಕ್ಷೇತ್ರ ನಾನು ನೋಡತ್ತೇನೆ, ಬೇಕಾದಾದ್ರೂ ನಾ 2023 ನಾ ಮತ್ತೆ MLA ಆಗಿ ಮಂತ್ರಿನೂ ಆಗ್ತೇನೆ, ನಮ್ಮ ಸರ್ಕಾರವೂ ಬರ್ತೈತಂತ ಭಾಳ ಕಾನ್ಫಿಡೆನ್ಷಿಯಲ್ಲಾಗಿ ನನಗೆ ಹೇಳಿದ್ರು. ಇಲ್ರಿ ಇವತ್ತು ನಿಮ್ಮೆಲ್ಲ 3 ನಿಮ್ಮ ವಿರೋಧಿಗಳು ಇರೋದ್ರಿಂದ ನಿಮ್ಗೆ ಸುಲಭವಾಗಿ ಆಗತೈತಿ ಅಂತಾನೆ. ಏನು ಬೇಕಾದವ್ರು 3 ಅಲ್ಲ 10 ಕುಂತ್ರೂ ನಾ ಆರಿಸಿ ಬರ್ತೇನೆ ಗೌಡ್ರ. ನನಗೆ ಅಷ್ಟು ಕಾನ್ಫಿಡೆನ್ಸ್ ಐತಿ, ನನ್ನ ಕ್ಷೇತ್ರ ಹೆಂಗೆ ಏನು ಅನ್ನೋದು ನನಗೆ ಭಾಳ ಅನುಭವ ಐತ್ರಿ. ನಾನು ನೋಡಿದ್ದೇನ್ರಿ ಭಾಳ ಮಂದಿ ರಾಜಕಾರಣಿಗಳು ನೋಡಿದೆನು, ಕಾರ್ಯಕರ್ತರು ನೋಡಿದೆನು. ಇಲ್ರಿ ನಿಮ್ಮ ಜೊತೆ ಇದ್ದಂಥ ಕಾರ್ಯಕರ್ತರು ಭಾಳ ನಾರಾಜ್ ಅದಾರು ಅಂತ ಮತ್ತೂ ನಾ ಕೇಳಿ ಗೌಡ್ರ ನಿಮ್ಗೆ ಚಾಲೆಂಜ್ ಮಾಡ್ತೇನೆ. ನಾ ಯಾವುದೇ ಪರಿಸ್ಥಿತಿ ಒಳಗೆ ನಮ್ಮ ಸರ್ಕಾರ ಬರ್ತೈತೋ ಇಲ್ಲೋ ಗೊತ್ತಿಲ್ಲ, ನಾ ಮಾತ್ರ MLA ಆಗ್ತೇನ್ರಿ ಅಂತಂದ್ರು. ಆದರೆ ನಿನ್ನೆ ಅವರ ರಾತ್ರಿ ತಿರ್ಕೊಂಡಿದ್ದು ನೋಡಿ ಯಾಕೋ ಆನಂದ್ ಮಾಮಣಿಯವರ ನಾ MLA ಆಗ್ತೇನಂತ ಹೇಳಿದ್ದ ಯಾವ ಕಾರಣ ಕೇಳಿದರು, ಅವರು ಮುಂದಾಲೋಚನೆ ದೂರದೃಷ್ಟಿ ಅವರ ಈ ತಿರ್ಕೊಳ್ಳಿ ಸಲುವಾಗೇನ ನನ್ನ ಕೂಡ ಚಾಲೆಂಜ್ ಮಾಡಿ ರ್ಯಾಂಬಲ್ಲ ಅಂತ ಒಮ್ಮೆ ಅನಿಸ್ತೈತೆ. ಯಾಕಂದ್ರೆ ಅವ್ರ ಜೊತೆ ಅವ್ರ ತಂದೆಯವ್ರ ಜೊತೆ ಭಾಳ ನಿಕಟವಾದ ಒಂದು ಸಂಪರ್ಕ ಹೊಂದಿನ. ಅಷ್ಟು ಓವರ್ ಕಾನ್ಫಿಡೆನ್ಸ್ ಇದ್ದಂಥ ಒಬ್ಬರ ಶಾಸಕರ ತಮ್ಮ ಆರೋಗ್ಯದ ಕಡೆ ಲಕ್ಷ ಕೊಡ್ಲಾರ್ಕ ಒಮ್ಮೊಮ್ಮೆ ನನಗೆ ಕೆಟ್ಟು ಅನಿಸ್ತೈತೆ. ಯಾಕಂದ್ರೆ ಸರ್ಕಾರ ಅವ್ರ ಆರೋಗ್ಯ ಹದಗೆಟ್ಟಿದ್ರೆ ದೇಶ ವಿದೇಶದಾಗೂ ಎಷ್ಟೋ ಕೋಟಿಗಂಟ್ಲೆ ಖರ್ಚಾದರೂ ಅವ್ರನ್ನ ಉಳಿಸ್ಕೊಂಡು ಬರ್ತಿತ್ತು. ಆದರೆ ಯಾಕೋ ಏನೋ ಅವ್ರು ನಿರ್ಲಕ್ಷ್ಯ ವಹಿಸ್ರಿ ಅಂಬಲ್ಲ. 2023 ಆರಿಸಿ ನಾ ಬರ್ತೇನೆ ಗೌಡ್ರ ಅಂದಿದ್ದು ನನ್ನ ಕಿವ್ಯಾಗ ಕನ್ 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 ಅನ್ನತೈತೆ. ಅದಕ್ಕೆ ಅವರ ಕುಟುಂಬಕ್ಕೆ ಅವ್ರಿಗೆ ಅದಕ್ಕೆ ಒಂದು ಇವ ಆ ಮಾತೇನು ಹೇಳಿದ್ರಲ್ಲ ಯಾಕೋ ನನಗದ ಕಿವ್ಯಾಗ ಕಟ್ಟತೈತೆ. ಅದಕ್ಕೆ ಏನು ಹೇಳಬೇಕು ಅನ್ನೋದು ನನಗೆ ತಿಳಿವಾತ್. ಅವ್ರ ಅಪಾರ ಅಭಿಮಾನಿಗಳನ್ನ ಬಿಟ್ಟು ಇವತ್ತು ಮಣ್ಣಾಗ ಮಣ್ಣಾಗಿ ಹೋದ್ರ ಆನಂದ್ ಮಾಮಣಿಯವರು, ಅದನ್ನು ಯಾಕೋ ನಿಮ್ಗೆ ಹೇಳಬೇಕನ್ನಿಸ್ತ. ಇದೇನು ಭಾಳ ದಿವಸದ ಹಿಂದಿಂದಲ್ಲ, 6 ಹಿಂದೆ ಹೇಳಿದ್ದ, ಇವತ್ತು ನನಗೆಲ್ಲ ನೆನಪಾಗತ್ತು. ಅವ ಇವತ್ತು ಆನಂದ ಮಾಮಣಿಯವರ 2023 ಆರಿಸಿ ನಾ ಬರ್ತೇನಂದಿದ್ದ ಯಾಕೆ ಅವ್ರು ಹೇಳ್ರಿ ಅನ್ನೋದು ಇವತ್ತಿಗೂ ಗೊಂದಲದಾಗದೇನು. ಅದ ನಿಮ್ಮ ಅವಗಾಣಿ ಸವದತ್ತಿ ಕ್ಷೇತ್ರದ ಮತದಾರ ಅವಗಾಣಿಗೆ ಬಿಟ್ಟಿದ್ದೇನೆ. ಅದೇನು ಅವ್ರಿಗೆ ಮುಂದಾಲೋಚನೆ ಇತ್ತು, ದೂರದೃಷ್ಟಿ ಇತ್ತು, ಏನಿತ್ತು ಅನ್ನೋದು ನನಗಂತೂ ಗೊತ್ತಾಗತ್ತು. ನಮಸ್ಕಾರ ನಮಸ್ಕಾರ ನಮಸ್ಕಾರ.